ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ. ಇನ್ನು ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ದೊಡ್ಡದು, ಎಷ್ಟರ ಮಟ್ಟಿಗೆ ದೊಡ್ಡದಿದೆ ಸ್ಯಾಂಡಲ್ವುಡ್ ನ ಡ್ರಗ್ಸ್ ಮಾಫಿಯಾ ಅಂತ ಹೇಳಿದ್ರೆ, ಬಾಲಿವುಡ್ ಗಿಂತಲೂ ಕೂಡ ಸ್ಯಾಂಡಲ್ವುಡ್ ನಲ್ಲಿಯೇ ಈ ಡ್ರಗ್ ನ ಮಾಫಿಯಾ ಹೆಚ್ಚಾಗಿದೆ ಎನ್ನುವಂತ ಪೋಸ್ಟ್ ಒಂದನ್ನ ಮಾಡಲಾಗಿದೆ. ಸರ್ಜಾ ಕುಟುಂಬದ ಆಪ್ತ ಪ್ರಶಾಂತ್ ಸಂಬರ್ಗಿ ಮಾಡಿರುವಂತಹ ಪೋಸ್ಟ್ ಇದು. ಬಾಲಿವುಡ್ ಗಿಂತಲೂ ಸ್ಯಾಂಡಲ್ವುಡ್ ನಲ್ಲಿಯೇ ಈ ಡ್ರಗ್ಸ್ ನ ಲಿಂಕ್ ಜೊತೆಗೆ ಡ್ರಗ್ಸ್ ನ ಮಾಫಿಯಾ ದೊಡ್ಡ ಮಟ್ಟದಿದೆ ಅಂತ ಹೇಳಿ ಸರ್ಜಾ ಕುಟುಂಬದ ಆಪ್ತ ಪ್ರಶಾಂತ್ ಸಂಬರ್ಗಿ ಪೋಸ್ಟ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಶಾಂತ್ ರಿಂದ ಇಂಥದೊಂದು ಪೋಸ್ಟ್ ಮಾಡಲಾಗಿದೆ. ಮೊನ್ನೆ ಮೊನ್ನೆಯಿಂದಲೂ ಕೂಡ ಅವರು ಹೇಳ್ತಾ ಇದ್ರು, ಸಾಕಷ್ಟು ಮಟ್ಟದಲ್ಲಿ ಈ ಡ್ರಗ್ಸ್ ಅನ್ನುವಂಥ ಮಾಫಿಯಾ ಸ್ಯಾಂಡಲ್ವುಡ್ ನಲ್ಲಿ ಬೆಳಕೊಂಡಿದೆ. ಇತ್ತೀಚೆಗೆ 2008 ನಂತರದಲ್ಲಿ 10-12 ವರ್ಷಗಳ ಅವಧಿಯಲ್ಲಿ ದೊಡ್ಡ ಮಟ್ಟದ ಡ್ರಗ್ಸ್ ಜಾಲಕ್ಕೆ ಕನ್ನಡ ಚಿತ್ರರಂಗ ಒಳಗಾಗಿದೆ. ಆ ಮೂಲಕ ಡ್ರಗ್ಸ್ ತೆಗೆದುಕೊಳ್ಳುವಂತಹ ನಟ ನಟಿಯರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅನ್ನುವಂತ ಮಾತನ್ನ ಪ್ರಶಾಂತ್ ಸಂಬರ್ಗಿ ಹೇಳ್ತಾ ಇದ್ರು. ಇವತ್ತು ಮತ್ತೆ ಮುಂದುವರೆದು ಸ್ಯಾಂಡಲ್ವುಡ್ ನ ಡ್ರಗ್ ಮಾಫಿಯಾ ಈ ಬಾಲಿವುಡ್ ನ ಡ್ರಗ್ ಮಾಫಿಯಾಗಿಂತ ದೊಡ್ಡದಿದೆ ಎನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದು ಸ್ಯಾಂಡಲ್ವುಡ್ ಇಂಡಸ್ಟ್ರಿಯೋ ಅಥವಾ ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿಯಾ ಅಥವಾ ಡ್ರಗ್ ಇಂಡಸ್ಟ್ರಿಯಾ ಅನ್ನುವಷ್ಟರ ಮಟ್ಟಿಗೆ ಒಂದು ಕ್ವಶನ್ ಮಾರ್ಕ್ ಅನ್ನು ಹಾಕಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದನ್ನ ನೋಡ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಎಲ್ಲೋ ಒಂದು ಕಡೆಗೆ ಕನ್ನಡ ಚಿತ್ರರಂಗದಲ್ಲಿ ಡ್ರಗ್ಸ್ ಮಾಫಿಯಾದ ವ್ಯಾಪ್ತಿ ಎಷ್ಟರ ಮಟ್ಟಿಗೆ ದೊಡ್ಡದಿದೆ ಎನ್ನುವಂಥ ವಿಚಾರವು ಕೂಡ ಬಯಲಾಗ್ತಾ ಹೋಗುತ್ತೆ. ಈ ತೀರಾ ಚಿತ್ರರಂಗವನ್ನು ಇತ್ತೀಚೆಗೆ ನೋಡಿದಂಥವರು ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಪ್ರಶಾಂತ್ ಸಂಬರ್ಗಿ ಅವರೇ ಇಂಥದ್ದೊಂದು ಪೋಸ್ಟ್ ಮಾಡ್ತಾರೆ, ಇಂಥದ್ದೊಂದು ಹೇಳಿಕೆಯನ್ನು ಕನ್ನಡ ಇಂಡಸ್ಟ್ರಿಯ ಬಗ್ಗೆ ಕೊಡ್ತಾರೆ ಅನ್ನೋದಾದರೆ ಎಷ್ಟರ ಮಟ್ಟಿಗೆ ಇಲ್ಲಿ ಡ್ರಗ್ಸ್ನ ಲಿಂಕ್ ಈ ಕನ್ನಡ ಚಿತ್ರರಂಗವನ್ನು ವ್ಯಾಪಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೆಲವೊಂದಷ್ಟು ನಟ ನಟಿಯರಿಗೆ ಲಿಂಕ್ ಇರೋದು ನಿಜ ಅನ್ನುವಂಥ ಮಾತನ್ನು ಅವರು ಪದೇ ಪದೇ ಹೇಳ್ತಾ ಇದ್ರು. ಕೆಲವೊಂದು ಯಾರು ಇದೇನು ಹಾಲಿನಿಂದ ತೊಳೆದಂಥ ಇಂಡಸ್ಟ್ರಿ ಅಲ್ಲ ಇದು, ಇಲ್ಲಿಯೂ ಕೂಡ ಸಾಕಷ್ಟು ಜನ ಈ ಡ್ರಗ್ಸನ್ನು ತೆಗೆದುಕೊಳ್ಳುವಂಥ ನಟ ನಟಿಯರು ಇದ್ದಾರೆ ಎನ್ನುವಂಥ ವಿಚಾರವನ್ನು ಪ್ರಶಾಂತ್ ಸಂಬರ್ಗಿ ಹಿಂದೆ ಹೇಳಿದ್ರು, ಮತ್ತೆ ಪೋಸ್ಟ್ ಮಾಡಿದ್ದಾರೆ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.